ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕನ್ನಡ ಭಾಷೆಗೆ ಸಮಸ್ಯೆ ಸವಾಲುಗಳಿವೆ, ಆದರೆ ಸಾವಿಲ್ಲ ಎಂದು ತುಮಕೂರಿನಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪ ತಿಳಿಸಿದ್ದಾರೆ. ಕನ್ನಡ ಭಾಷೆಗೆ ಸಮಸ್ಯೆ ಸವಾಲುಗಳಿವೆ, ಆದರೆ ಸಾವಿಲ್ಲ. ಎಲ್ಲಾ ಸಮಸ್ಯೆ ಸವಾಲುಗಳನ್ನು ದುಡಿಸಿಕೊಂಡು ಭಾಷೆ ಬಂದಿದೆ. ಆಳಲು ಬಂದವರನ್ನ ಅರಗಿಸಿಕೊಳ್ಳುವ ತಾಕತ್ತು ಕನ್ನಡ ಭಾಷೆಗಿದೆ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದ್ದ ಸುವರ್ಣ ಸಾಹಿತ್ಯ ಸಭಾಂಗಣ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಕನ್ನಡ ಭಾಷೆ ಬೋರ್ಡ್ನಲ್ಲಿ ಬರೀ ಸಂಕೇತದಂತೆ ಕಾಣುತ್ತಿದೆ, ಆದರೆ ಭಾಷೆ ಬದುಕಾದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದು ತಿಳಿಸಿದರು. ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತಮ ಕಾರ್ಯಕ್ರಮ ಮಾಡುತ್ತಿದೆ. ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ ಅವರ ಅಪೇಕ್ಷೆಯಂತೆ ವಿಶ್ವೇಶ್ವರಯ್ಯ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಾರ್ಯರೂಪಕ್ಕೆ ತಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಸಭೆ ಕರೆದು ಒಂದು ಸ್ವಾಯತ್ತ ಸಂಸ್ಥೆ ಸ್ಥಾಪಿಸಿ ಎಂದು ಹಣ ನೀಡಿದ್ರು. ಆ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಬಿತ್ತಿದ್ರು. ಅಂದು ಅವರು ಹಾಕಿದ ಬೀಜ ಇಂದು ದೊಡ್ಡ ವೃಕ್ಷವಾಗಿ ಬೆಳೆದು ನಿಂತಿದೆ ಎಂದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1913ರಲ್ಲಿ ಕರ್ನಾಟಕದಲ್ಲಿ ಕಡ್ಡಾಯ ಶಿಕ್ಷಣ ನೀಡಬೇಕು ಎಂಬ ಯೋಜನೆಯನ್ನ ಜಾರಿಗೊಳಿಸಿದ್ರು. ಅಲ್ಲದೆ 11,000 ರಾತ್ರಿ ಶಾಲೆಗಳನ್ನ ತೆರೆದು ಶಿಕ್ಷಣ ನೀಡಲು ಮುಂದಾದರು. ಶ್ರಮಜೀವಿಗಳ ಮಕ್ಕಳು ಶಾಲೆಗೆ ಬಂದು ಶಿಕ್ಷಣ ಕಲಿಯಬೇಕು ಎಂಬುದು ಅವರ ಉದ್ದೇಶವಾಗಿತ್ತು ಎಂದು ತಿಳಿಸಿದರು. ಇಂದು ಕನ್ನಡ ಭಾಷೆ ಮತ್ತು ಶಿಕ್ಷಣದ ಸ್ಥಿತಿ ಏನಾಗಿದೆ ಎಂಬುದನ್ನ ತಿಳಿಯಬೇಕಿದೆ. ಒಂದು ಅಧ್ಯಯನದ ಪ್ರಕಾರ ಇಂದು ಜಗತ್ತಿನಲ್ಲಿ ಬರೀ 6,703 ಭಾಷೆಗಳಿವೆ. ದುರಂತ ಎಂದರೆ 30,000 ಭಾಷೆಗಳು ನಾಶವಾಗಿವೆ. ಇಡೀ ಜಗತ್ತಿನಲ್ಲಿ ಇಂದು 10 ಭಾಷೆಗಳು ಪ್ರಧಾನ ಭಾಷೆಗಳಾಗಿ ಉಳಿದಿದೆ. ನಾಶದ ಅಂಚಿಗೆ ಹೋಗುವ 20 ಭಾಷೆಗಳಲ್ಲಿ ಕನ್ನಡವೂ ಇದೆ ಎಂದು ಇಂಟರ್ನೆಟ್ನಲ್ಲಿ ಮಾಹಿತಿ ಸಿಗುತ್ತದೆ. ಇದನ್ನು ಅದ್ಯಾರು ಹಾಕಿದ್ದಾರೋ ಗೊತ್ತಿಲ್ಲ. ಇದೇ ಇಂಟರ್ನೆಟ್ನಲ್ಲಿ ಭಾಷಾ ವಿಜ್ಞಾನಿಗಳು ಸಂಶೋಧನೆ ನಡೆಸಿ ನೀಡಿರುವ ಮಾಹಿತಿಯ ಪ್ರಕಾರ ಜೀವಂತವಾಗಿ ಉಳಿಯುವ 20 ಭಾಷೆಗಳಲ್ಲಿ ಕನ್ನಡವೂ ಒಂದು ಎಂದು ತಿಳಿಸಿದ್ದಾರೆ ಎಂದರು. ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುವುದಕ್ಕೆ ಮೂಲ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಇವತ್ತು ಜ್ಞಾಪಿಸ್ಕೋಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಪೇಕ್ಷೆಯ ಮೇರೆಗೆ ಅದನ್ನು ಕಾರ್ಯರೂಪಕ್ಕೆ ಅಂದು ತಂದಂಥವರು ವಿಶ್ವೇಶ್ವರಯ್ಯನವರು. ಯಾರಿವತ್ತು ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಇರೋರೇನೇ ಸ್ವಾಯತ್ತತೆಯನ್ನು ಕುರಿತು ನಮ್ಮಂಥವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕುರಿತು ಬಹಳ ಗೌರವದಿಂದ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡಿಲ್ಲ. ಅನೇಕರು ಕೆಲವರು ಇರಬಹುದು. ಅಂಥ ಸಂದರ್ಭದಲ್ಲಿ ನಾಲ್ವಡಿಯವರು ಮಾಡಿದ ಕೆಲಸ ಇದೆಯಲ್ಲ, ಬಹಳ ಅದ್ಭುತಪಾರವಾದದ್ದು. ಇವತ್ತು ನಾವು ಯಾರಾದರೂ ಈ ಸಭಾಂಗಣದಲ್ಲಿ ನಾವು ನಿಂತಿದ್ದೀವಿ ಅಂತಂದ್ರೆ ಅವರು ಹಾಕಿದ ಮೂಲ ಬೀಜ ಇವತ್ತು ವೃಕ್ಷವಾಗಿ ಬೆಳೆದಿರೋದೇ ಕಾರಣ ಅನ್ನೋದನ್ನ ನಾವು ಮರೀಬಾರದು. ಅದರ ಜೊತೆಗೆ ನಾಲ್ವಡಿಯವರಿಗಿದ್ದಂತಹ ವಿಶೇಷವಾದ ಆಸಕ್ತಿ ಕನ್ನಡದ ಬಗೆಗೆ ಮತ್ತು ಶಿಕ್ಷಣದ ಬಗೆಗೆ. ಇಡೀ ಈ ಭೂಭಾಗದಲ್ಲಿ ಯಾವುದನ್ನು ಇವತ್ತು ಭಾರತ ಅಂತ ನಾವು ಕರಿತೇವೆ, ಇಡೀ ಈ ಭೂಭಾಗದಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನ ಮೊದಲು ತಂದಂಥವರು ಬರೋಡ ಮಹಾರಾಜರು. ಆ ನಂತರದಲ್ಲಿ 1913ರಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನು ತಂದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. 1913ರಲ್ಲೇನೆ ಈ ರಾಜ್ಯದ ಮಕ್ಕಳು ಎಲ್ಲರೂ ಶಾಲೆಗೆ ಬರಬೇಕು, ಅವರು ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು, ಎಲ್ಲ ಧರ್ಮದವರು ಎಲ್ಲ ಜಾತಿಯವರಿಗೂ ಶಿಕ್ಷಣ ಸಿಗಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಅದಕ್ಕೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಕ್ರಿಯಾಯೋಜನೆಗಳನ್ನು ಹಾಕ್ಕೊಂಡಂಥವರು ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. 11,000 ರಾತ್ರಿ ಶಾಲೆಗಳನ್ನು ನಡೆಸಿದ ಒಂದು ದಾಖಲೆ ಸಹ ನಾಲ್ವಡಿಯವರಿಗಿದೆ. ಆ ಕಾಲದಲ್ಲಿ 11,000 ರಾತ್ರಿ ಶಾಲೆಗಳನ್ನು ನಡೆಸಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿದ್ರು ಅಂತಂದರೆ ಅದು ಬಹಳ ಅಸಾಧಾರಣವಾದಂತಹ ಒಂದು ಸಾಧನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೇ ವೇಳೆ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ತುಮಕೂರು ವಿವಿಯ ಉಪಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ, ಪಾಲಿಕೆ ಆಯುಕ್ತ ಭೂಬಾಲನ್, ಸಾಹಿತಿ ಕವಿತಾ ಕೃಷ್ಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ, ನಾಗಣ್ಣ ರಾಜಶೇಖರ್, ರವಿಕುಮಾರ್ ಇತರರು ಇದ್ದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಬೈಲಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಪುರಾತನ ಕಾಲದ ಇತಿಹಾಸವುಳ್ಳ ಬೈಲಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವವು ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ಜರುಗಿತು. ಪ್ರತಿ ವರ್ಷದಂತೆ ಗರುಡ ಪಕ್ಷಿಗಳು ರಥದ ಮೇಲೆ 3 ಸಾರಿ ಪ್ರದಕ್ಷಿಣೆ ಹಾಕಿದ ನಂತರವೇ ಬ್ರಹ್ಮರಥೋತ್ಸವ ಚಾಲನೆಗೊಂಡಿತು. ಇನ್ನು ಜಾನಪದ ಕಲಾ ತಂಡಗಳ ಜೊತೆಗೆ ನಡೆದ ಬ್ರಹ್ಮರಥೋತ್ಸವವು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ.
ಮಾಡಲಾಯಿತು. ಆಂಜನೇಯ ಸ್ವಾಮಿಗೆ ವಿಧವಿಧವಾದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಪಾರ ಭಕ್ತರು ಬಾಳೆಹಣ್ಣು ಮತ್ತು ದವನವನ್ನು ಸಮರ್ಪಿಸಿ ತಮ್ಮ ಇಷ್ಟಾರ್ಥಗಳಿಗಾಗಿ ಬೇಡಿಕೊಂಡರು. ಬಂದಂತಹ ಭಕ್ತರಿಗೆ ಹಲವಾರು ಅರವಟಿಕೆಗಳಿಂದ ಪಾನಕ, ಮಜ್ಜಿಗೆ, ಹೆಸರುಬೇಳೆಯನ್ನು ವಿತರಿಸಲಾಯಿತು. ಇನ್ನು ಶ್ರೀರಾಮ ಲಕ್ಷ್ಮಣ ಸೀತೆ ಸಮೇತ ಆಂಜನೇಯ ಸ್ವಾಮಿಯ ಉತ್ಸವದ ದೇವರ ಮೆರವಣಿಗೆಗೆ ಹಾಗೂ ಪ್ರತಿ ವರ್ಷ ಅರವಂಟಿಗೆಗೆ ತೆರಳಿ ಪೂಜೆಯ ನಂತರ ತೇರಿಗೆ ಬಲಿಹರಣ ಹಾಕಿದ ನಂತರವೇ ಬ್ರಹ್ಮರಥೋತ್ಸವ ನಡೆಯುವುದು. ಪ್ರತಿ ವರ್ಷದಂತೆ ಈ ಬಾರಿ ಬೇಸಿಗೆ ರಜೆಯಲ್ಲಿ ಜಾತ್ರೆ ನಡೆಯುತ್ತಿರುವುದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಜೆ ಇರುವುದರಿಂದ ಜಾತ್ರೆಯ ಸೊಬಗನ್ನ ಅನುಭವಿಸುತ್ತಿದ್ದೇವೆ ಎಂದು ವಿದ್ಯಾರ್ಥಿ ಸುಪ್ರಿಯಾ ತಿಳಿಸಿದರು. ಜಾತ್ರೆ ತುಂಬಾ ಖುಷಿಯಾಗುತ್ತೆ, ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಎಲ್ಲರೂ ಬೇರೆ ಬೇರೆ ಊರಿಂದ ಎಲ್ಲ ಜನಗಳು ಬರ್ತಾರೆ ಇಲ್ಲಿ ನೋಡಕ್ಕೆ, ತೇರು ನೋಡಕ್ಕೆ. ತುಂಬಾ ಖುಷಿಯಾಗುತ್ತೆ, ಮತ್ತೆ ಬಾಳೆಹಣ್ಣು ದವನ ಎಲ್ಲ ಎಸಿತಾರೆ ತೇರು ಎಳಿಬೇಕಾದ್ರೆ, ತುಂಬಾ ಖುಷಿಯಾಗುತ್ತೆ. ನೀವು ಹೆಸರು ಬಾಳೆಹಣ್ಣಿಗೆ ತೇರು? ಹಾ, ಎಸಿದ್ವಿ. ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಸಿದ್ವಿ. ಮತ್ತೆ ಮಳೆ ಉಯಿಲಿ, ಜನರಿಗೆ ಬೆಳೆ ಎಲ್ಲ ಆಗ್ಲಿ ಅಂತ ಬೇಡ್ಕೊಂಡ್ವಿ. ಒಟ್ಟಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತ್ಯಾಮಗುಂಡ್ಲುವಿನ ಬಯಲಾಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಯಶಸ್ವಿಯಾಯಿತು. ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನು ಅರಿವು ಜನಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಕರಿಗೌಡ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಪೊಲೀಸ್ ಹಾಗೂ ಸಾರಿಗೆ ಇಲಾಖೆ ಮತ್ತಿತರ ಇಲಾಖೆಗಳ ಸಹಯೋಗದಲ್ಲಿ ಸರಕು ಸಾಗಣೆ ವಾಹನಗಳಲ್ಲಿ ಕೂಲಿ ಕಾರ್ಮಿಕರನ್ನ, ಶಾಲಾ ಕಾಲೇಜು ಮಕ್ಕಳನ್ನ ಹಾಗೂ ಪ್ರಯಾಣಿಕರ ಸಾಗಾಣಿಕೆ ನಿಷೇಧ ಕುರಿತು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನು ಅರಿವು ಹಾಗೂ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕರಿಗೌಡ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಲವು ಕಾರ್ಖಾನೆಗಳ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನೊಳಗೊಂಡಂತೆ ಕಾರ್ಮಿಕರು, ತಾಲೂಕು ಆಡಳಿತ, ತಾಲೂಕು ದಂಡಾಧಿಕಾರಿ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ, ಸಾರಿಗೆ ಇಲಾಖೆಯ ಮುಖ್ಯಸ್ಥರು, ತಾಲೂಕು ಕಾನೂನು ಇಲಾಖೆಯ ಮುಖ್ಯಸ್ಥರನ್ನೊಳಗೊಂಡಂತೆ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದ ತ್ರಿವೇಣಿ ಕಾರ್ಖಾನೆಯ ಮುಂಭಾಗದಿಂದ ಕಲ್ಪಿತರು ಬ್ರಿವರೀಸ್ ಕಾರ್ಖಾನೆಯವರೆಗೆ ಸುಮಾರು 2 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ನಡೆಸಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾರಿಗೆ ಅಧಿಕಾರಿ ಡಾಕ್ಟರ್ ಧನ್ವಂತರಿ ಒಡೆಯರ್, ತ್ವರಿತ ವೇಳೆಯಲ್ಲಿ ತಲುಪಲು ಹಾಗೂ 10-20 ರೂಪಾಯಿಗಳನ್ನು ಉಳಿಸುವ ಸಲುವಾಗಿ ಪ್ರಯಾಣಿಕರು ಸರಕು ಸಾಗಣೆ ವಾಹನವನ್ನು ಅವಲಂಬಿಸುತ್ತಾರೆ. ಸರಕು ಸಾಗಣೆ ವಾಹನದಲ್ಲಿ ಸಾರ್ವಜನಿಕರು ಪ್ರಯಾಣ ಮಾಡುವುದನ್ನು ನಿಲ್ಲಿಸಬೇಕು. ಸರಕು ವಾಹನದಲ್ಲಿ ಯಾವುದೇ ಅಪಘಾತ ಸಂಭವಿಸಿದರೆ ಯಾವುದೇ ವಿಮೆಯ ಸೌಕರ್ಯ ಇರುವುದಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಪ್ರಯಾಣಿಸಬಹುದಾದರೂ ಕಾನೂನು ಪ್ರಕಾರ ಪ್ರಯಾಣಿಸುವಂತಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಅರಿವು ಮುಖ್ಯವಾದಲ್ಲಿ ನಮ್ಮ ಈ ಅರಿವು ಕಾರ್ಯಕ್ರಮಕ್ಕೆ ಬೆಲೆ ಸಿಕ್ಕಿದಂತಾಗುತ್ತದೆ ಎಂದರು. ತಾವು ತಮ್ಮ ಒಂದು ದಿನನಿತ್ಯ ಕೂಲಿನಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಉಳಿಸೋದಕ್ಕೋಸ್ಕರ ಅದನ್ನು ಹೋಗ್ತಾರೆ, ಒಂದು ಕಾರಣ ಇರುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ತ್ವರಿತವಾಗಿ ಈಗ ಇಲ್ಲಿ ಬರಬೇಕಾದ್ರೆ ದಾಬಸ್ಪೇಟೆಯಿಂದ ಎಷ್ಟೋ ಕಷ್ಟ ಇರುತ್ತೆ, ವಾಹನಗಳು ಸಿಗಲ್ಲ, ಸೌಲಭ್ಯ ಇರಲ್ಲ. ಯಾವ ವಾಹನ ಸಿಗುತ್ತೋ ಆ ವಾಹನಗಳಲ್ಲಿ ತಾವು ತಮ್ಮ ಮನೆಗೆ ಅಥವಾ ಬಸ್ ಸ್ಟ್ಯಾಂಡ್ಗೆ ಈ ರೀತಿ ಹೋಗ್ತಕ್ಕಂಥದ್ದು ಇದು ಮಾನವೀಯತೆಯಿಂದ ಹೋಗಿ ಆದ್ರೂ ಕೂಡ ಆದ್ರೆ ಈ ಕಾನೂನು ಬದ್ಧವಾಗಿ ಅದು ಕಾನೂನಿಗೆ ವಿರುದ್ಧವಾಗಿದೆ. ಸೊ ಇಲ್ಲಿ ಏನ್ ಎಚ್ಚರಿಕೆ ನಾವು ಕೊಡಬೇಕಾಗಿರೋದು, ಅರಿವು ಮತ್ತು ಎಚ್ಚರಿಕೆ ಎರಡೂ ಆಗುತ್ತೆ. ಸೊ ಅರಿವು ಎಚ್ಚರಿಕೆ ಮತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ನೆರವು ಕೂಡ ನೀಡ್ತಕ್ಕಂಥದ್ದು ನಾವೆಲ್ಲ ಅನೇಕ ಕಾನೂನು ಸೇವಾ ಪ್ರಾಧಿಕಾರ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಕಲ್ಪತರು ಕಾರ್ಖಾನೆಯ ಕಂಠಪ್ಪ, ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆಯ ನಂಜಪ್ಪ, ಸಹಾಯಕ ಕಾರ್ಮಿಕ ಆಯುಕ್ತರಾದ ರೇವಣ್ಣ, ತಹಶೀಲ್ದಾರ್ ರಾಜಶೇಖರ್, ಕಾರ್ಮಿಕ ನಿರೀಕ್ಷಕಿ ನಾಗರತ್ನ ಸೇರಿದಂತೆ ಹಲವಾರು ಇಲಾಖೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕುಡಿಯುವ ನೀರಿಗೆ ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಮಾದಮಂಗಲ ನಿವಾಸಿಗಳು ಬೀಗ ಜಡಿದು ಪ್ರತಿಭಟಿಸಿದರು. ಸಮರ್ಪಕ ಕುಡಿಯುವ ನೀರನ್ನು ಪೂರೈಸುವಂತೆ ಒತ್ತಾಯಿಸಿ ಚಿಂತಾಮಣಿ ತಾಲೂಕಿನ ಮಾದಮಂಗಲ ಗ್ರಾಮದ ನಿವಾಸಿಗಳು ರಾಘುಟ್ಟನಹಳ್ಳಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರು ಖಾಲಿ ಬಿಂದಿಗೆಗಳೊಂದಿಗೆ ಗ್ರಾಮ ಪಂಚಾಯಿತಿ ಬಳಿ ಕುಳಿತು ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಪ್ರತಿಭಟನಾಕಾರರು 6 ತಿಂಗಳಿನಿಂದ ಕುಡಿಯುವ ನೀರು ಪೂರೈಸುವಲ್ಲಿ ವಿಫಲರಾಗಿದ್ದಾರೆಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕುಡಿಯುವ ನೀರು ಪೂರೈಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. ಬಡವರು, ದೀನದಲಿತರು, ಕೂಲಿ ಕಾರ್ಮಿಕರು ವಾಸಿಸುವ ಪ್ರದೇಶಗಳಿಗೆ ನೀರು ಒದಗಿಸುತ್ತಿಲ್ಲ. ಹಲವಾರು ಬಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಭರವಸೆಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದು ಟೀಕಿಸಿದರು.
ಚಿಕ್ಕನಾಯಕನ ಹಳ್ಳಿಯಲ್ಲಿ ಪುರಸಭೆಗೆ ಬಾಕಿ ಹಣ ನೀಡುವಂತೆ ಟ್ಯಾಂಕರ್ ಮಾಲೀಕರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. 2016-17 ಪಟ್ಟಣದಲ್ಲಿ ಭೀಕರ ಬರಗಾಲದಿಂದ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದ್ದ ಸಂದರ್ಭದಲ್ಲಿ ಪುರಸಭೆ ಟೆಂಡರ್ ಮಾಡಿ ಖಾಸಗಿ ಟ್ಯಾಂಕರ್ ಮಾಲೀಕರಿಗೆ 23 ವಾರ್ಡ್ಗಳಿಗೆ ಹಾಗೂ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿಗೆ ನೀರನ್ನು ಸರಬರಾಜು ಮಾಡಲು ವರ್ಕ್ ಆರ್ಡರ್ ನೀಡಿತ್ತು. ಇದರಂತೆ ಸಾವಿರಾರು ಟ್ಯಾಂಕರ್ ನೀರನ್ನು ಖಾಸಗಿ ಟ್ಯಾಂಕರ್ ಮಾಲೀಕರು ಸತತ 5-6 ತಿಂಗಳುಗಳ ಕಾಲ ಪಟ್ಟಣಕ್ಕೆ ನೀರನ್ನು ಸರಬರಾಜು ಮಾಡಿದ್ರು. ಆದರೆ ಮಳೆ ಬಂದ ಸಂದರ್ಭದಲ್ಲಿ ಪುರಸಭೆ ಬೋರ್ವೆಲ್ಗಳಲ್ಲಿ ನೀರು ಬಂದು ಪಟ್ಟಣದಲ್ಲಿ ನೀರಿನ ಹಾಹಾಕಾರ ತಪ್ಪಿತ್ತು. ಪಟ್ಟಣದಲ್ಲಿ ನೀರು ಇಲ್ಲದ ಸಂದರ್ಭದಲ್ಲಿ ಸಾಲ ಸೂಲ ಮಾಡಿ ನೀರನ್ನು ಸಾರ್ವಜನಿಕರಿಗೆ ಸರಬರಾಜು ಮಾಡಿದ ಖಾಸಗಿ ಟ್ಯಾಂಕರ್ ಮಾಲೀಕರಿಗೆ ಹಣ ನೀಡದೆ ಪುರಸಭೆ ಸತಾಯಿಸುತ್ತಿದೆ ಎಂದು ಟ್ಯಾಂಕರ್ ಮಾಲೀಕರು ಬಾಕಿ ಹಣ ನೀಡುವಂತೆ ಆಗ್ರಹಿಸಿದ್ರು. ಟ್ಯಾಂಕರ್ ಮಾಲೀಕ ರಮೇಶ್ ಮಾತನಾಡಿ, 2 ವರ್ಷಗಳ ಹಿಂದೆ ಪುರಸಭೆ ವತಿಯಿಂದ 23 ವಾರ್ಡ್ಗಳಿಗೆ ಸತತವಾಗಿ ಹಗಲು ರಾತ್ರಿ ಎನ್ನದೆ ನೀರನ್ನು ಸರಬರಾಜು ಮಾಡಲಾಗಿತ್ತು. ಆದರೆ ನೀರಿನ ಹಾಹಾಕಾರ ತಪ್ಪಿದ ಮರುಕ್ಷಣವೇ ನಮ್ಮ ಬಾಕಿ ಹಣ ನೀಡುವ ಬಗ್ಗೆ ಯಾವ ಅಧಿಕಾರಿಯೂ ಸಹ ತಲೆಕೆಡಿಸಿಕೊಂಡಿಲ್ಲ. ಪ್ರಸ್ತುತ ಬರಗಾಲದಲ್ಲಿ ಮತ್ತೆ ನೀರು ಸರಬರಾಜು ಮಾಡಲು ಟೆಂಡರ್ ಮಾಡಲು ಮುಂದಾಗಿದ್ದಾರೆ. ನಮ್ಮ ಬಾಕಿ ಹಣ ನೀಡಿ ಯಾರಿಗಾದರೂ ಟೆಂಡರ್ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಆಗ್ರಹಿಸಿದ್ರು. ಟ್ಯಾಂಕರ್ ಮಾಡಿ ಅವ್ರಿಗೆ ಒಂದು 30-40% ದುಡ್ಡು ಕೊಟ್ಟಿದ್ದಾರೆ. ಇನ್ನೂ 60% ದುಡ್ಡು ಕೊಡ್ತಾರೆ. ನಾವು ತುಮಕೂರಿಗೆ ಅವ್ರಿಗೆ ಕೇಳ್ಕೊಂಡೋಗಿ ನಮ್ಮ ಅಧ್ಯಕ್ಷ ಆಗಿದ್ದೆ. ಅವಾಗ ಎಲ್ಲರೂ ಬಂದು ನೀರು ನೋಡಿದೆ. ಅವ್ರಿಗೆ ಎಲ್ಲ ಕಲ್ಕೊಂಡು ಡಿಸಿಯಾಗಿದೆ. ಈ ಸಲ ಬಂದ್ರೆ ಪುರಸಭೆಯಿಂದಾನೆ ದುಡ್ಡು ಉಸೂಲು ಮಾಡ್ಕೊಂಡು ಇಸ್ಕೊಂಡ್ರೆ ಮಾಡಕ್ ಕೊಡೋಲ್ಲ. ನಮ್ದು ಏನು ಅನುಮತಿ ಹೇಳಿ ಯಾವತ್ ಬಿಲ್ ಮಾಡ್ತಾರೆ ನೀವು ಹೇಳಿದ್ಮೇಲೆ ಟೆಂಡರ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತೇವೆ. ಬಿಲ್ ಮಾಡಿದಾಗ ಕೊಡೋದಿಲ್ಲ, ಬಿಲ್ ಮಾಡಿದಾಗ ಕೊಡೋದಿಲ್ಲ. ನಮ್ಗೆ 26 ಲಕ್ಷ ಕೊಡ್ಬೇಕು. ಪ್ರತಿ ವರ್ಷ 4 ಟ್ಯಾಂಕರ್ ನೀರು ಹೊಡೆದಿದ್ದು 26 ಲಕ್ಷ ದುಡ್ಡು ಕೊಡ್ಬೇಕು. ನಾವು ಇಲ್ಲಿಂದ ಕೊಡ್ಲಿ ದುಡ್ಡ ನೀರು ಹೊಡೆದ್ರೆ ದುಡ್ಡು ಕೊಡ್ಬೇಕು. ಬೋರ್ವೆಲ್ ಕೊಡ್ಬೇಕು. ಟ್ಯಾಂಕ್ಗಳು ಸಾಲ ಮಾಡಿದೀವಿ. ಒಂದು 50 ನೀರು ಹೊಡೆಸ್ಕೊಂಡ್ರು ಇವತ್ತಾರ ಟೆಂಡರ್ ಕರೆದವ್ರೆ 27 ಲಕ್ಷ ದುಡ್ಡು ಬರಬೇಕು. ಇನ್ನೂ 1 ರೂಪಾಯಿ ದುಡ್ಡು ಕೊಡಿಲ್ಲ. ಈ ಸಂದರ್ಭದಲ್ಲಿ ಟ್ಯಾಂಕರ್ ಮಾಲೀಕರಾದ ಸತೀಶ್, ಮಹದೇವ್, ಆನಂದ್, ದರ್ಶನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಾವಗಡ ತಾಲೂಕು ಗುಂಡಾರ್ಲಹಳ್ಳಿಯಲ್ಲಿ 2ನೇ ವರ್ಷದ ರಾಮಾನುಜಾಚಾರ್ಯರ ಜಯಂತ್ಯೋತ್ಸವ ನಡೆಯಿತು. ರಾಮಾನುಜಾಚಾರ್ಯರು ಜಾತಿ ಪದ್ಧತಿ ಮೌಢ್ಯತೆಯನ್ನು ವಿರೋಧಿಸಿ ಸಮಾಜದ ಕಲ್ಪನೆಯನ್ನ ನೆಲೆಯೂರುವಂತೆ ಮಾಡಿದ ಶ್ರೇಷ್ಠ ಧಾರ್ಮಿಕ ಸಂತ ಎಂದು ತುಮಕೂರು ಜಿಲ್ಲಾ ವೈಷ್ಣವ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ತಿಳಿಸಿದ್ರು. ಪಾವಗಡ ತಾಲೂಕಿನ ಗುಂಡಾರ್ಲಹಳ್ಳಿಯಲ್ಲಿ ಭಾನುವಾರ ತಾಲೂಕು ವೈಷ್ಣವಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 2ನೇ ವರ್ಷದ ಶ್ರೀ ರಾಮಾನುಜಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 11ನೇ ಶತಮಾನದ ಕಾಲಘಟ್ಟದಲ್ಲಿ ಭಾರತದಲ್ಲಿ ಅನ್ಯ ಧರ್ಮೀಯರ ಆಕ್ರಮಣವಾಗುತ್ತಿತ್ತು. ಮತ ಧರ್ಮ ಪಂಥಗಳ ನಡುವೆ ತಾವೇ ದೊಡ್ಡವರೆಂಬ ವೈಷಮ್ಯವಿತ್ತು. ಶೈವ ವೈಷ್ಣವರ ಸಂಘಗಳು ದೊಡ್ಡ ಮಟ್ಟದಲ್ಲಿದ್ದವು. ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನದ ಪ್ರವೇಶ ನಿಷೇಧವಾಗಿತ್ತು. ಇಂತಹ ಸಂದರ್ಭದಲ್ಲಿ ರಾಜಮಹಾರಾಜರುಗಳನ್ನು ಪುರೋಹಿತ ಶಾಹಿಗಳನ್ನ ಎದುರು ಹಾಕಿಕೊಂಡು ಎಲ್ಲಾ ಜಾತಿಯವರಿಗೂ ದೇವಾಲಯದ ಪ್ರವೇಶ ಅನುವು ಮಾಡಿಕೊಟ್ಟರು. ಮೌಢ್ಯತೆಯನ್ನ ಬುಡಸಮೇತ ಕಿತ್ತುಹಾಕಲು ತಮ್ಮ ಗ್ರಂಥಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನ ಮಾಡಿದ್ರು. ಜಾತಿಯ ಸಂಕೋಲೆಯನ್ನ ಕಳಚುವುದಕ್ಕೆ ಶ್ರೀರಾಮಾನುಜರು 11ನೇ ಶತಮಾನದಲ್ಲಿಯೇ ಶ್ರಮಿಸಿದ್ದರು ಎಂದು ತಿಳಿಸಿದರು. ಎಲ್ಲಾ ಜನಗಳನ್ನು ಕೂಡ ಬೆಳೆಸಿಕೊಂಡು ಯಜ್ಞಾದಿಗಳನ್ನು ಮಾಡ್ತಾ ಇದ್ರು. ಯಜ್ಞಾದಿಗಳನ್ನು ಮಾಡೋದ್ರಲ್ಲಿ ಬಹಳ ವಿಫಲರಾಗಿದ್ರು. ಆಗ ನಮ್ಮ ಸಮುದಾಯದಲ್ಲಿ ಇವರು ಬಹಳ ಹೆಸರು. ಅದಕ್ಕೋಸ್ಕರ ನಾನು ಏನಾದರೂ ಮಾಡಿ ಒಳ್ಳೆಯ ಕಾರ್ಯ ಮಾಡಬೇಕು, ಯಜ್ಞವನ್ನು ಮಾಡಬೇಕು. ಆ ಮೂಲಕ ನಾನು ಸಮಾಜವನ್ನು ಹೆಚ್ಚಿಸಿ. ಜಿಲ್ಲಾ ನಿರ್ದೇಶಕ ಪಾಂಡು ಮಾತನಾಡಿ, ವೈಷ್ಣವರು ಸಂಘಟಿತರಾಗಬೇಕು. ಸಂಘಟನೆಯಿಂದ ಮಾತ್ರ ಸಮುದಾಯದ ಏಳಿಗೆ ಸಾಧ್ಯ. ಸಂಕುಚಿತ ಭಾವನೆಗಳನ್ನು ಬದಿಗೊತ್ತಿ ಸಮುದಾಯದ ಅಭಿವೃದ್ಧಿಗೆ ತಾಲೂಕಿನ ವೈಷ್ಣವರು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ವೇದ ಘೋಷಗಳೊಂದಿಗೆ ಕುಂಭ ಕಳಶದ ಮೂಲಕ ಶ್ರೀರಾಮಾನುಜಾಚಾರ್ಯರ ಭಾವಚಿತ್ರವನ್ನ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಮಹಿಳೆಯರು ಆರತಿ ಕಳಶಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇದೇ ಸಂದರ್ಭದಲ್ಲಿ ಸಮುದಾಯದ ಗಣ್ಯರನ್ನು ಸನ್ಮಾನಿಸಿ ಪುರಸ್ಕರಿಸಲಾಯಿತು.
ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಇಂಜಿನಿಯರ್ ರಾಮಚಂದ್ರಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್, ದಯಾನಂದ್, ಲಕ್ಷ್ಮೀ ನರಸಿಂಹಮೂರ್ತಿ, ರಾಜ್ಯಮಟ್ಟದ ಮಹಿಳಾ ಕಾರ್ಯಕರ್ತೆ ಶಶಿಕಲಾ, ತಾಲೂಕು ವೈಷ್ಣವ ಸಂಘದ ಅಧ್ಯಕ್ಷ ಶ್ರೀನಾಥ್, ಗುಂಡಾರ್ಲಹಳ್ಳಿ ವೆಂಕಟರಮಣಪ್ಪ, ಕಾರ್ಯದರ್ಶಿ ಶ್ರೀಧರಮೂರ್ತಿ, ಖಜಾಂಚಿ ಕೇಶವಮೂರ್ತಿ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿಂತಾಮಣಿಯ ಸುದ್ದುಗುಂಟೆ ಬೀದಿಯಲ್ಲಿ ಸೌಲಭ್ಯಗಳಿಲ್ಲದೆ ನಾಗರಿಕರು ಪರದಾಡುತ್ತಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 2 ಬರುವ ಸದ್ದುಗುಂಟೆ ಬೀದಿಯಲ್ಲಿ ಹಲವಾರು ವರ್ಷಗಳಿಂದ ಬೀದಿ ದೀಪಗಳು ಹಾಗೂ ನೀರಿನ ವ್ಯವಸ್ಥೆ ಸೇರಿದಂತೆ ರಸ್ತೆ ಇಲ್ಲದೆ ಅಲ್ಲಿನ ನಿವಾಸಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಹಲವಾರು ಬಾರಿ ಬೀದಿ ದೀಪಗಳು ಹಾಗೂ ನೀರಿನ ವ್ಯವಸ್ಥೆ ಮಾಡಿಕೊಡಲು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಅಲ್ಲಿನ ನಿವಾಸಿಗಳು ದೂರಿದ್ದಾರೆ. 80 ಹೆಚ್ಚು ಮನೆಗಳಿದ್ದು ಅಲ್ಲಿನ ನಿವಾಸಿಗಳಿಗೆ ಸರಿಯಾದ ರಸ್ತೆಗಳು ಇಲ್ಲದ ಕಾರಣ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ. ನಗರಸಭೆಯಿಂದ ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಡಲಿಲ್ಲ ಎಂದು ನಾಗರಿಕರು ಆರೋಪಿಸಿದ್ದಾರೆ. ವಾರಕ್ಕೊಮ್ಮೆ ಒಂದು ಟ್ಯಾಂಕರ್ ನೀರು ಸರಬರಾಜು ಮಾಡಲಾಗುತ್ತದೆ. ಒಂದು ಟ್ಯಾಂಕರ್ ನೀರು ಇಲ್ಲಿನ ನಿವಾಸಿಗಳಿಗೆ ಸಾಕಾಗುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ನಂಗಡಿಕೋಟೆ ಹಿಂಭಾಗ ಸುದ್ದುಗುಂಟೆಯಲ್ಲಿ 2 ವಾರ್ಡಲ್ಲಿ ಇದು ನಮಗೆ 20 ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. 20 ವರ್ಷದಿಂದ ಸಹ ನಮಗೆ ಸರಿಯಾದ ಒಂದು ರೋಡ್ ಇಲ್ಲ ಅಂದ್ರೆ ರೋಡ್ ನಮಗೆ ಮನೆವರೆಗೂ ರೋಡ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಎಲ್ಲರೂ ಒಂದು ಕಡೆ ಬ್ರಿಡ್ಜ್ ಟೈಪ್ ಮಾಡಿಕೊಡಿ, ಒಂದು ಆಟೋ ಬರೋದಕ್ಕೋ ಅಥವಾ ಒಂದು ಗಾಡಿ ಹೋಗೋದಕ್ಕೋ ಅಂತ ಕೇಳಿ ಪ್ರತಿಯೊಂದು ಸತಿ ನಗರಸಭೆಗೆ ಹೋಗಿ ಕೇಳ್ಕೊಂಡಿದ್ದೀವಿ ಮತ್ತೆ ಇದು ಟಿವಿಗಳಿಗೆಲ್ಲ ಕೊಟ್ಟಿದ್ದೀವಿ. ಯಾರೂ ಬಂದು ಇಲ್ಲಿ ರೆಸ್ಪಾನ್ಸ್ ತಗೊಂತಾ ಇಲ್ಲ. ಮತ್ತೆ 80 ಮನೆಗಳಿದೆ ಅಂದ್ಬಿಟ್ಟಿದೆ, ಈ ಮನೆಗಳನ್ನ ಹಿಂದಕ್ಕೆ ಬಿಸಾಕ್ಬಿಟ್ಟಿದ್ದಾರೆ. ಎಲ್ಲ ಮೀಟಿಂಗಲ್ಲೂ ಹೇಳಿದ್ವಿ ನಾವು, ಈ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ. ಮಳೆ ಬಂದರೆ ಅಂತೂ ಪ್ರತಿಯೊಬ್ಬರ ಮನೆಗೂ ನೀರು ನುಗ್ತಾ ಇದ್ದಾವೆ. ಮತ್ತೆ ನಗರಸಭೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಬರ್ತಾರೆ, ನಾಮಕ ವಾಸ್ತೆ ನೋಡ್ಕೊಂಡು ಹೊರಟೋಗ್ತಾರೆ. ಮತ್ತೆ ಇವ್ರು ವೋಟಿಂಗ್ ಏನಾದ್ರು ಬಂದಾಗ ಕಂಡು ಕಾಣ್ದಂತೆ ನೋಡ್ಕೊಂತಾರೆ, ಹೊರಟೋಗ್ತಾರೆ ಅಷ್ಟೇ ವಿನಃ ಯಾರನ್ನು ಇಲ್ಲಿ ರೆಸ್ಪಾನ್ಸ್ ತಗೊಂಡು ಇವ್ರಿಗೆ ಒಂದು ರಸ್ತೆ ಹಾಕೊಂಡು ನಮ್ಗೆ ರಸ್ತೆ ಪೂರ್ತಿ ಹಾಕೊಂಡು ನಾವು ಕೇಳ್ತಾ ಇಲ್ಲ. ಎಲ್ಲರೂ ಒಂದು ಕಡೆ ಒಂದು ಬ್ರಿಡ್ಜ್ ಟೈಪ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ, ಅದು ಮಾಡ್ಕೊಡ್ತಾ ಇಲ್ಲ. ಸಿಮೆಂಟ್ ರಸ್ತೆಗಳು ಹಾಕ್ಕೊಡ್ತಾ ಇಲ್ಲ, ಇಲ್ಲಿ ತನಕ ಬಂದಿದೆ ರೋಡ್ಸು, ಬಟ್ ಈ ರೋಡ್ ಇಲ್ಲಿಗೆ ಮಾತ್ರ ಒಂದು ರೋಡು ಬರ್ತಾ ಇಲ್ಲ. 20 ವರ್ಷದಿಂದ ಇದೇ ಆಗೋಗ್ಬಿಟ್ಟಿದೆ ನೀರು. ಮತ್ತೆ ಇಲ್ಲಿ ತನಕ ಬಿಡ್ತಾರೆ ಮತ್ತೆ ಅಲ್ಲಿ ತನಕ ಬಿಡ್ತಾರೆ, ಇಲ್ಲಿಗೆ ಮಾತ್ರ ನೀರು ಬರ್ತಾ ಇಲ್ಲ. ಅದು 15 ದಿವಸಕ್ಕೋ ಅಥವಾ ಒಂದು ತಿಂಗಳಿಗೋ ನಗರಸಭೆಯವರು ಒಂದು ಟ್ಯಾಂಕರ್ ಕಳ್ಸಿಕೊಡ್ತಾರೆ, 15 ದಿನಕ್ಕೆ ನೀರು ಬಿಡ್ತಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ರಸ್ತೆ ವ್ಯವಸ್ಥೆ ಮಾಡಿಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚಿಂತಾಮಣಿಯಲ್ಲಿ ರಂಜಾನ್ ಪ್ರಯುಕ್ತ ಮಸೀದಿಗಳಲ್ಲಿ ಧರ್ಮಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದಲ್ಲಿ ಇನ್ನು ರಂಜಾನ್ ತಿಂಗಳಿನಲ್ಲಿ ಹಾಗೂ ಇನ್ನಿತರ ದಿನಗಳಲ್ಲಿ ಮಸೀದಿಗಳಲ್ಲಿ ಧರ್ಮಗುರುಗಳಾಗಿ ಕೆಲಸ ನಿರ್ವಹಿಸುವ ಹಾಗೂ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವ ಅರ್ಚಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಬಾಬಾ ಖಾನ್, ಹಿಂದೂ ಮುಸ್ಲಿಮರು ಶಾಂತಿ ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಎಂದರು. ನಮ್ಮ ಒಂದು ಮುರುಗಮಲ್ಲ ಅಂದರೆ ಹಿಂದೂ ಮುಸ್ಲಿಂ ಒಂದು ತಾಯಿನಾಡು, ಒಂದು ಮುಸ್ಲಿಂ ಮುಸ್ಲಿಮರೆಲ್ಲ ಒಂದು ಒಳ್ಳೆಯ ದಿವಸ. ಅದಕ್ಕೆ ನಾವು ಯಾವಾಗಲೂ ರಂಜಾನಲ್ಲಿ ಬರ್ತೀನಿ, ಎಲ್ಲರಿಗೂ ಜೊತೆಗೂಡಿಸ್ತೀನಿ. ನಾವೆಲ್ಲ ಒಂದೇ ವಿಶ್ವಾಸದಿಂದ ಇರ್ತೀವಿ. ಅದೇ ರೀತಿ ಎಲ್ಲ ನಮ್ಮ ದೇಶದಲ್ಲಿ ಹೀಗೆ ಎಲ್ಲರೂ ಒಂದೇ ಒಂದಾಗಿರಬೇಕಂತ ನಮ್ಮೊಂದು ಆಸೆ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಮಾಜಿ ಅಧ್ಯಕ್ಷರಾದ ಜಮೀವುಲ್ಲಾ, ಅಮನುಲ್ಲಾ, ತನ್ವೀರ್ ಪಾಷಾ, ಇಬ್ರಾಹಿಂ, ಅಮೀರ್ ಖಾನ್, ಇಬ್ರಾಹಿಂ ಸಾಬ್, ತನ್ವೀರ್, ಅಕ್ಬರ್, ದರ್ಗಾ ಮುಜಾವರದ್ ರಹಮತ್ತುಲ್ಲಾ, ರವಿಸ್ವಾಮಿ, ಮಂಜುನಾಥ್ ಸ್ವಾಮಿ, ಸುಧಾಕರ್ ಸ್ವಾಮಿ, ರಘುಸ್ವಾಮಿ, ಅನಿಲ್ ಸ್ವಾಮಿ ಸೇರಿದಂತೆ ಹಲವರು ಗ್ರಾಮಸ್ಥರು ಭಾಗವಹಿಸಿದ್ರು. ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಡೆದ ಚುನಾವಣೆಯಲ್ಲಿ ಮತ ನೀಡದ ಮತದಾರರಿಗೆ ಎಸ್ಪಿ ಮುನಿರಾಜು ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ನನಗೆ ಮತ ನೀಡದ ಮಹನೀಯರುಗಳಿಗೆ ಕೃತಜ್ಞತೆಗಳು ಎಂದು ಸಾವಕನಹಳ್ಳಿ ಎಸ್ಪಿ ಮುನಿರಾಜು ತಿಳಿಸಿದರು. ಅವರು ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ 162 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು ಅವುಗಳ ಪೈಕಿ 155 ಡೈರಿಗಳ ಅಧ್ಯಕ್ಷರುಗಳು ಮತ ಚಲಾಯಿಸಿದ್ದು ಇದರಲ್ಲಿ ನನಗೆ 69 ಮತ ನೀಡಿದ ಮತದಾರರಿಗೆ ನನ್ನ ಅನಂತ ಧನ್ಯವಾದಗಳು ಎಂದರು. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವುದು, ಇನ್ನಾದರೂ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿದರೆ ಒಳಿತು ಎಂದು ತಮ್ಮ ಮನದಾಳದ ಮಾತುಗಳನ್ನು ತಿಳಿಸಿದರು. ಕೆಲವು ಕಡೆ ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದ್ದರೂ ಹೈಕಮಾಂಡ್ ಒಪ್ಪಿಗೆ ನೀಡಿದ್ದರೆ ಇಲ್ಲಿಯೂ ಮೈತ್ರಿ ಮಾಡಿಕೊಳ್ಳುತ್ತಿದ್ದವು. ಮತ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದರು. ದೇವರಹಳ್ಳಿ ತಾಲೂಕಿನ ಹಾಲು ಉತ್ಪಾದನಾ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾನು ಈ ಒಂದು ದಿವಸ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಕಾರಣ ಏನು ಅಂತಂದರೆ,
ಒಂದೊಂದು ಓಟನ್ನು ಬಹಳ ಅತ್ಯುನ್ನತ ಓಟು 60 ಮತ ಇದ್ದಂಥ ಸಂದರ್ಭದಲ್ಲಿ 9 ಓಟು ಎಕ್ಸ್ಟ್ರಾ ನನಗೆ ಕೊಟ್ಟಿದ್ದಾರೆ. ನನಗ ಮತ್ತೆ ನನ್ನ ಸಹ ಆಪೋಸಿಟ್ ಇದ್ದಕ್ಕಂಥ ಶ್ರೀನಿವಾಸ್ ಅವರಿಗೆ 17 ಮತ ಮಾತ್ರ ಸೆಂಟ್ರಲ್ಲಿ ಇದ್ದಿತ್ತು, ಹೆಚ್ಚಿಗೆ ಬಂದಿತ್ತು. ನನಗೆ ಇನ್ನೊಂದು 9 ಮತ ನನಗೇನಾದರೂ ಬಂದಿದ್ರೆ ನಾನು ಈ ತಾಲೂಕಿನಲ್ಲಿ ನಾನು ನಿರ್ದೇಶಕನಾಗಿ ಹಲವು ಕೂಡ ನಿರ್ದೇಶಕನಾಗಿ ಆಯ್ಕೆ ಆಗ್ತಿದ್ದೆ. ಆದರೂ ನನ್ನ ಒಂದು ಈ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥ ನನ್ನ ದೇವನಹಳ್ಳಿ ತಾಲೂಕಿನ ಹಾಲು ಉತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಭಾಳ 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 ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಲುಪಿಸ್ತೀನಿ. ಹಾಗೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳಿಗೂ ನನ್ನ ಕೃತಜ್ಞತೆಯನ್ನು ತಲುಪಿಸಿ ನಾನು ಈ ಸಂದರ್ಭದಲ್ಲಿ ಭಾಳ. ಈ ಸಮಯದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಸಿ ಮಂಜುನಾಥ್, ಮುಖಂಡ ಎ ಚಿನ್ನಪ್ಪ ಉಪಸ್ಥಿತರಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಎ ಡಿಜಿಟಲ್.